ಹಬ್ಬಕ್ಕೆ ಹುಗ್ಗಿ ಹೋಳ್ಗಿ ಮಾಡಿದಾಗ ಅದ್ರ ಜೋಡಿ ತಿನ್ನಕ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಕಡಲೆ ಹಿಟ್ಟಿನ ಶ್ಯಾಂಡ್ಗಿ ರೀ ಹಳೆ ಕಾಲದ ರೆಸಿಪಿ ನಮಸ್ತೆ ಫ್ರೆಂಡ್ಸ್ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಯಾರೆಲ್ಲ ಈ ಶ್ಯಾಂಡ್ಗಿನ ಟೇಸ್ಟ್ ಮಾಡಿರಿ ಮತ್ತು ನಿಮ್ಮ ಕಡೆ ಈ ಶ್ಯಾಂಡ್ಗಿಗೆ ಏನಂತ ಕರೀತಾರಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮೊದ್ಲು ಸ್ಯಾಂಡ್ಗಿ ಮಾಡಕ್ಕ ನಾ ಇಲ್ಲಿ ಖಾರ ಮಾಡ್ಕೊಳಕತ್ತೀನಿ ರೀ ಒಂದು ಸಣ್ಣ ಮಿಕ್ಸಿ ಜಾರ್ನಾಗ ಒಂದು ನಾಲ್ಕಿದ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಜ್ವಾಯ್ ಹಾಕಿದ್ದ ರೀ ಈಗ ಇದನ್ನು ನೀರು ಹಾಕ್ಲಾರ್ದನ್ನ ಮಿಕ್ಸಿಯೊಳಗೆ ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ರೀ ಈಗ ನೋಡ್ರಿ ಸ್ಯಾಂಡ್ಗಿಗೆ ಖಾರ ರೆಡಿ ಆಗ್ತಿದಿನ ಒಂದು ಬಟ್ಲಾ ತೆಗೆದು ಸೈಡಿಗೆ ಹತ್ತಿಡ್ತೀನಿ ರೀ ನೆಕ್ಸ್ಟ್ ನಾ ಇಲ್ಲಿ ಶಾಣಿಗೆಯಾಗ ಒಂದು ಕಪ್ ಕಡ್ಲಿ ಇಟ್ಟು ಮತ್ತು ಕಾಲ್ ಕಪ್ನಷ್ಟು ಜಳದ ಹಾಕಿ ಚಾನಿಸ್ತೀನಿ ಈಗ ಈ ಹಿಟ್ಟನಾಗ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲಾ ಎಲ್ಲ ಡ್ರೈ ಸಾಮಗ್ರಿನ ಚಲೋ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಣ್ಣ ಕಟ್ ಮಾಡಿದ ಕೊತ್ತಂಬ್ರಿ ಮತ್ತು ಆಗಲೇ ಹಸಿ ಖಾರ ಮಾಡ್ಕೊಂಡಿದ್ನಲ್ರಿ ಮಿಕ್ಸಿಯೊಳಗೆ ಅದನ್ನು ಹಾಕಾಕತ್ತೀನಿ ರೀ ಮತ್ತು ಕಟ್ ಮಾಡಿದ ಒಂದು ಅರ್ಧ ಉಳ್ಳಾಗಡ್ಡೆ ಹಾಕಿ ಚಲೋ ಮಿಕ್ಸ್ ಮಾಡ್ತೀನಿ ರೀ ಫ್ರೆಂಡ್ಸ್ ಇದಕ್ಕೆ ಹಸಿ ಉಳ್ಳಾಗಡ್ಡಿ ಅಂದರೆ ಸ್ಪ್ರಿಂಗ್ ಆನಿಯನ್ ಹಾಕ್ತಾರೆ ನಂಗೆ ಸಿಗಲಿಲ್ಲ ಸ್ಪ್ರಿಂಗ್ ಆನಿಯನ್ ನಿಮ್ಮೂರಾಗ ಸಿಕ್ಕರೆ ಹಾಕ್ರಿ ಸ್ಯಾಂಡ್ಗೆ ಭಾಳ ಚಲೋ ಆಗ್ತೈತಿ ಎಲ್ಲ ಚಲೋ ತೆಂಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಸ್ ಸ್ವಲ್ಪ ನೀರು ಹಾಕೋ ಅಂತ ಹಿಟ್ನಾಗ್ತೀನಿ ರೀ ನೋಡ್ರಿ ಹಿಂಗೆ ಸ್ವಲ್ಪ ಗಟ್ಟ ಹಿಟ್ ಹಿಟ್ನಾದ್ಕೋಬೇಕು ರೀ ಕಡ್ಲಿ ಹಿಟ್ಟಲ್ರಿ ಸ್ವಲ್ಪ ಇದು ಜಿಗಿಟ್ಟಿರ್ತೈತಿ ಅಂಟಂಟಿರ್ತೈತಿ ಕೈಗೆ ಅಂಟ್ಕೋತಿರ್ತೈತಿ ಅದನ್ನ ಒತ್ತಿ ಚಲೋ ತೆಂಗಿ ಗಟ್ಟಿ ಹಿಂಗೆ ಹಿಟ್ಟು ರೀ ಚಲೋ ತಂಗಿ ಮೇಲೆ ಕೈ ಕ್ಲೀನ್ ಮಾಡ್ಕೊರಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸಣ್ಣ ಲಿಂಬೆನಿನ ಸೈಜ್ನಷ್ಟು ಉಳ್ಳಿ ಮಾಡಬೇಕ್ರಿ ನೋಡಿರಿ ಎಲ್ಲ ಹಿಟ್ಟಲೆ ನಾನು ಸೇಮ್ ಹಾಗೆ ಉಳ್ಳಿ ಮಾಡಿಟ್ಕೊಂಡೆ ರೀ ಈಗ ಒಂದು ತಾಟ್ ತೊಗೊಂಡೋದ್ರಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳೆ ಹಿಂಗೆ ಅಗಲಂಗೆ ಸ್ಪ್ರೆಡ್ ಮಾಡ್ಕೊ ಅಂತ ಹಾಕ್ಬೇಕು ರೀ ಈಗ ಇದ್ರಾಗ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ರಿ ಉಳ್ಳಿ ಅದನ್ನು ಹಾಕ್ಬೇಕ್ರಿ ಆಮೇಲೆ ತಾಟ್ನಿಂಗೆ ಕೈಲೇ ಚಲೋ ತಂಗ ಅಕ್ಕಡೆ ಈ ಕಡೆ ರೀ ಹಿಂಗೆ ಮಾಡೋದ್ರಿಂದ ಎಳ್ಳಿರ್ತಾವಲ್ಲ ರೀ ಎಲ್ಲ ಅದು ಉಳ್ಳಿಗೆ ಅಂಟ್ಕೋತಾವ್ರಿ ನಾವು ಕೈಲೇನೋ ಅಂಟಿಸ್ಬಾರ್ದು ತಾವ ಅಂಟ್ಕೋತಾವೆ ಚಲೋ ತಂಗ ಅಕ್ಕಡೆ ಇಕ್ಕಡೆಲ್ಲ ಹೊಳ್ಳಾಡ್ಸ್ಬೇಕ್ರಿ ಆಮೇಲೆ ಆದಷ್ಟು ಹಿಂಗೆ ಸೈಡಿಗೆ ಹಂಚಿರುವಂಥ ತಾಟ್ ತೊಗೊಂಡ್ರೆ ಭಾಳ ಚಲೋ ರೀ ಆಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಂಗೆ ಉಳ್ಳಿನ ಸ್ವಲ್ಪ ಮತ್ತು ಸರಿ ಮಾಡಿಕೊಂಡು ಹಂಗೈಯಾಗಿಟ್ಬಿಟ್ಟು ಲೈಟಂಗೆ ಪ್ರೆಸ್ ಮಾಡಿ ಒತ್ತಿದ್ರೆ ಶ್ಯಾಂಡ್ಗೆ ರೆಡಿ ಆಗ್ತಾ ನೋಡ್ರಿ ಈ ಶ್ಯಾಂಡ್ಗೆ ಭಾಳ ದಪ್ಪುಣ್ ಇರಬಾರ್ದು ಮತ್ತು ಭಾಳ ತೆಳ್ಗು ಇರಬಾರ್ದು ಆಮೇಲೆ ದಂಡಿ ಎಲ್ಲ ಸರಿ ಮಾಡ್ಕೊರಿ ದಂಡಿಗೆ ಸಿಳ್ಬಾರ್ದು ಸಿಳಿದ್ರೆ ಸ್ವಲ್ಪ ಸರಿ ಮಾಡ್ಕೊರಿ ಈಗ ನೋಡ್ರಿ ಎಲ್ಲ ಉಳ್ಳಿಲ್ಲ ನಾನು ಒಮ್ಮೆಲೆ ಎಲ್ಲ ಶ್ಯಾಂಡಿಗೆ ಮಾಡಿಟ್ಕೊಂಡ್ಯಾವ್ರಿ ಒಂದು ಕಪ್ ಕಡಲೆ ಇಟ್ಟನಾಗ ಸಣ್ಣ ಸೈಜಿನೂ ಒಂದು ಹದಿನೇಳು ಶಾಂಡಿಗೆ ಆಗ್ಯಾವ್ರಿ ನೀವು ಬೇಕಂದ್ರೆ ಸ್ವಲ್ಪ ದೊಡ್ಡನು ಮಾಡ್ಕೊಬೋದು ಈ ಕಡೆ ನಾನು ಅವಾಗನ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದಾರೀ ಈಗ ಎಣ್ಣೆ ಚಲೋ ತಂಕ ಆದೈತಿ ಇದ್ರಾಗ ಸೌಕಾಶ ಒಂದೊಂದು ಎಲ್ಲ ಶ್ಯಾಂಡಿಗೆ ಹಾಕ್ತೀನಿ ರೀ ಕಡಾಯಿಯೊಳಗೆ ಎಷ್ಟು ಹಿಡ್ತಾವಂತ ನೋಡ್ಕೊಂಡು ಹಾಕ್ಬೇಕು ರೀ ಒಮ್ಮೆಲೆ ಬಾಳನೂ ಹಾಕ್ಬಾಡ್ರಿ ಸ್ವಲ್ಪನೂ ಹಾಕ್ಬಾಡ್ರಿ ಮೀಡಿಯಂ ಫ್ಲೇಮ್ನಾಗ ಎರಡು ಕಡೆ ಚಲೋ ಫ್ರೈ ಮಾಡಿದ್ರೆ ನಮ್ಮ ಶ್ಯಾಂಡ್ಗಿ ರೆಡಿ ನೋಡ್ರಿ ಇವು ಗರಿ ಗರಿ ಇರಂಗಿಲ್ಲ ರೀ ಮೆತ್ತಗ ಇರ್ತಾವು ಎರಡು ಕಡೆ ಚಲೋ ಫ್ರೈ ಫ್ರೈ ಮೇಲೆ ಸೌಕಾಶ್ ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕ್ರಿ ಈಗ ನೋಡ್ರಿ ಒಂದು ಶ್ಯಾಂಡ್ಗಿ ಮುರಿದು ತೋರಿಸ್ತೀನಿ ನಿಮ್ಗೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯವು ಫುಲ್ ತಣ್ಣಗಾದ್ಮೇಲೆ ಇವನ್ನ ಒಂದು ಏಟ್ಯಾಟ್ ಬಾಕ್ಸ್ನಾಗ ಸ್ಟೋರ್ ಮಾಡಿಟ್ಕೊಂಡು ಒಂದು ಎರಡು ದಿನ ನೀವು ಇದನ್ನು ತಿನ್ಬೋದು ಬರೀ ಹುಗ್ಗಿ ಹೋಳಿಗೆ ಜೊತೆ ಅಷ್ಟ ಅಲ್ಲದ ಸಂಜಿ ಬಿಸಿ ಬಿಸಿ ಕಾಫಿ ಮತ್ತು ಚಾ ಜೋಡಿನೂ ಮಸ್ತ್ ಖಾರ್ಖಾರ್ ಶ್ಯಾಂಡ್ಗೆ ಬೆಸ್ಟ್ ಕಾಂಬಿನೇಷನ್ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಚಲೋ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಮತ್ತಷ್ಟು ಇಂಥವಾ ಹಳೆ ಕಾಲದ ಉತ್ತರ ಕರ್ನಾಟಕದ ರೆಸಿಪಿಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜಿ ಇರುವಂಥ ಬೆಲ್ಲನ್ನ ಮರಿದನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು